ನಮಸ್ಕಾರ ವೀಕ್ಷಕರೇ, ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕಾಂಗ್ರೆಸ್ಸಲ್ಲಿ ಜಿ ಟಿ ದೇವೇಗೌಡರನ್ನು ಬೆಂಬಲಿಸಿ ಜಿ ಟಿ ದೇವೇಗೌಡರ ಬೆಂಬಲದೊಂದಿಗೆ ಪರೋಕ್ಷವನ್ನು ಬಿಡಲಿಕ್ಕೆ ತಯಾರಾಗ್ತಿದ್ದಾರಾ? ಅದು ಕಡಿಮೆ ಅಲ್ಲ, 15ರಿಂದ 20 ಜನ ಶಾಸಕರು ಪಕ್ಷಕ್ಕೆ ಎಳ್ಳು ನೀರು ಬಿಡ್ತಾರಾ, ಹೊರಗಡೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರಾ? ಆ ಒಂದು ಕಾರಣಕ್ಕೋಸ್ಕರ ಅವರು ಪಕ್ಷವನ್ನು ಬಿಡ್ತಾರಾ? ಹಾಗಾದ್ರೆ ಯಾವ ಒಂದು ಕಾರಣ? ಯಾಕೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಶಾಸಕರುಗಳು ಹೊರಗಡೆ ಹೋಗ್ಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ? ಏನಿದು ಗೇಮ್ ಪ್ಲಾನ್ ಎಲ್ಲವನ್ನ ನಿಮ್ದಿರ್ತಾನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂತಂದ್ರೆ ಈಗಾಗಲೇ ಜಾತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡ್ತೀವಿ ನಾವು, ಜಾತಿ ಗಣತಿಯ ವರದಿಯನ್ನು ನಾವು ತಗೊಳ್ತೇವೆ ಅಂತೇಳಿ ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಒಂದು ಸುತ್ತಿನ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರ ವಿರೋಧವನ್ನು ಕಟ್ಕೊಂಡಂಗಾಗಿತ್ತು. ಹೊರಗಡೆ ಚೆನ್ನಾಗಿದ್ರು ಕೂಡ ಒಳಗಡೆನೆ ಎಲ್ಲರೂ ಅದರ ಕತ್ತಿ ಮಸಲಿಕ್ಕೆ ಆರಂಭ ಆಗಿದ್ರು. ಯಾರ್ಯಾರು? ಲಿಂಗಾಯತರು ಮತ್ತು ಒಕ್ಕಲಿಗ ಶಾಸಕರು. ಈಗ ಅದಕ್ಕಿಂತ ಮುಂದೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಬಿಲ್ ತಂದಿದೆ. ಅದ್ಯಾವುದು ಅಂತಂದ್ರೆ, ಅಲ್ಪಸಂಖ್ಯಾತರಿಗೆ ನಾಮನಿರ್ದೇಶಕರನ್ನಾಗಿ ಮಾಡ್ತಕ್ಕಂಥದ್ದು. ಯಾವುದಕ್ಕೆ? ಸಹಕಾರಿ ಸಂಘಗಳಿಗೆ, ಕೋಆಪರೇಟಿವ್ ಏನು ಸೆಕ್ಟರ್ ಇದೆ ಅಲ್ಲಿ ಬರ್ತಕ್ಕಂಥ ಸಹಕಾರಿ ಸಂಘಗಳಿಗೆ ಅಲ್ಪಸಂಖ್ಯಾತರನ್ನ ನಾಮನಿರ್ದೇಶನ ಮಾಡ್ತಕ್ಕಂಥ ಒಂದು ಬಿಲ್ಲನ್ನ ಪಾಸ್ ಮಾಡಲಿಕ್ಕೆ ಹೊರಟಂತಿದೆ. ಈ ಒಂದು ಬಿಲ್ಲು ಆಲ್ರೆಡಿ ಪಾಸ್ ಆಗಿದೆ. ಆ ಬಿಲ್ಲನ್ನ ತೆಗಿರಿ ಅನ್ನೋದು ಈಗ ಈ ಒಂದು ಜಿ ಟಿ ದೇವೇಗೌಡರು ಹೋರಾಟ ಆಗಿದೆ. ಸದನದೊಳಗಡೆ ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ ಅವರು. ಏನಂದ್ರೆ, ಈ ಬಿಲ್ ತೆಗಿರಿ, ಇನ್ ಕೇಸ್ ಈ ಬಿಲ್ಲನ್ನು ನೀವು ಪಾಸ್ ಮಾಡಿದ್ರೆ, ಇನ್ ಕೇಸ್ ಈ ಬಿಲ್ಲನ್ನು ಪಾಸ್ ಮಾಡಿದ್ರೆ ಎಂತೆಂಥವರು ಬಂದು ಒಳಗಡೆ ಕೂತ್ಕೊಂಡು ಇಡೀ ಸಹಕಾರಿ ಇದನ್ನೇ ಕ್ಷೇತ್ರವನ್ನೇ ನುಂಗಿ ನೀರು ಕುಡಿತಾರೆ, ಕ್ಷೇತ್ರವನ್ನು ಹಾಳು ಮಾಡ್ತಾರೆ, ರಾಜಕಾರಣವನ್ನು ಮಾಡ್ತಾರೆ. ದಯವಿಟ್ಟು ಈ ಬಿಲ್ಲನ್ನು ಕಿತ್ತು ಬಿಸಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಸದನದೊಳಗಡೆ ನಿಂತು. ಬಟ್ ಅಲ್ಲಿ ಕೇವಲ ಜಿ ಟಿ ದೇವೇಗೌಡರು ಒಬ್ಬರೇ ಮಾತನಾಡ್ತಾರೆ. ಆದರೆ ಇವರ ಮಾತಿನ ಹಿಂದೆ ಏನು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ನಾಯಕರುಗಳು ಮತ್ತು ಸಹಕಾರಿ ಕ್ಷೇತ್ರದಿಂದ ಯಾರ್ಯಾರೆಲ್ಲ ಬಂದಿದ್ದಾರೆ ಅವರಿಗೆ ನಿಜ ಗೊತ್ತಿದೆ. ಸಹಕಾರಿ ಕ್ಷೇತ್ರಕ್ಕೆ ಇಂಥ ರಾಜಕಾರಣಿಗಳ ನಾಮನಿರ್ದೇಶನಗಳಾದರೆ ಏನಾಗುತ್ತೆ ಸಹಕಾರಿ ಕ್ಷೇತ್ರ ಅಂತ. ಮೊದಲೇ ಇತ್ತು ಅಂದರೆ ಸಹಕಾರಿ ಕ್ಷೇತ್ರ, ಸಹಕಾರಿ ಬ್ಯಾಂಕ್ಗಳು ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಸಹಕಾರಿ ಬ್ಯಾಂಕ್ಗಳು ಮೊದಲು ಹೇಗಿದ್ದು ಅಂದರೆ, ಒಂದು ಚೀಲದಲ್ಲಿ ಸೀಲು ಪ್ಯಾಡಲ್ಲಿ ಇಟ್ಕೆ ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ದುಡ್ಡು ಇಟ್ಕೊಂಡು ಹೋಗೋಂಥ ಸ್ಥಿತಿಯಲ್ಲಿತ್ತು. ಆದರೆ ಇತ್ತೀಚೆಗೆ ಸಹಕಾರಿ ಸಂಘಗಳು ತುಂಬ ಅದ್ಭುತವಾಗಿ ಬೆಳೀತಾ ಇದ್ದಾವೆ. ಎಲ್ಲೇ ನೋಡಿದ್ರು ಕೂಡ ಸಹಕಾರಿ ಸಂಘ ಅದ್ಭುತವಾಗಿ ಬೆಳೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದೇನಂದರೆ, ಸಹಕಾರಿ ಸಂಘ ಎಲ್ಲಿ ಅಭಿವೃದ್ಧಿಯಾಗಿರುತ್ತೋ ಅಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಇರುತ್ತೆ. ನೀವು ಕರಾವಳಿಯನ್ನು ನೋಡ್ಬೋದು, ಮಲೆನಾಡು ಭಾಗದಲ್ಲಿ ನೋಡ್ಬೋದು, ಶಿವಮೊಗ್ಗದಲ್ಲಿ ನೋಡ್ಬೋದು. ಅದಕ್ಕೆ ಶಿವಮೊಗ್ಗಕ್ಕಿಂತ ಕರಾವಳಿ, ಕರಾವಳಿಗೆ ನೀವು ಹೋಗಿ ನೋಡಿದರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸಹಕಾರಿ ಸಂಘ ಅಂದರೆ ಏನು, ಸಹಕಾರಿ ಸಂಘವನ್ನು ಹೇಗೆ ಕಟ್ಟಿದ್ದಾರೆ, ಅದರಿಂದ ಅಲ್ಲಿ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ. ಹಾಗಾಗಿ ಈ ಸಹಕಾರಿ ಸಂಘಗಳಿಗೆ ರಾಜಕಾರಣಿಗಳು ಬರದೇ ಮೊದಲನೇ ತಪ್ಪು. ಆದರೆ ನಾಮನಿರ್ದೇಶನ ಮಾಡಿ ಯಾರೋ ಒಬ್ಬ ಅಲ್ಪಸಂಖ್ಯಾತರನ್ನೋ ಮತ್ತಾರೋ ಒಬ್ಬ ಇನ್ಯಾರನ್ನೋ ತಂದಲ್ಲಿ ನಾಮನಿರ್ದೇಶನ ಮಾಡೋದ್ರಿಂದ ಅದರೊಳಗಡೆ ಏನಾಗ್ತದೆ, ಏಕೆಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಇದು ಗೊತ್ತಿರಲ್ಲ, ಅಥವಾ ಅಲ್ಲಿರ್ತಕ್ಕಂಥ ಏನು ಗೆದ್ದು ಬಂದಿರ್ತಾರೆ, ಆಯ್ಕೆ ಆಗಿ ಬಂದಿರ್ತಾರೆ, ಅವ್ರ ಮೇಲೆ ಇವ್ರು ಸವಾರಿಯನ್ನು ಮಾಡ್ತಾರೆ. ಕಾರಣ ಅಂದರೆ ಏನಂದರೆ, ಸರ್ಕಾರದಿಂದ ನೇರವಾಗಿ ಆಯ್ಕೆ ಆಗಿ ಬಂದಿದ್ದೇವೆ, ನಮಗೆ ಮಂತ್ರಿ ಇನ್ಫ್ಲುಯೆನ್ಸ್ ಇದೆ, ನಮಗೆ MLA ಇನ್ಫ್ಲುಯೆನ್ಸ್ ಇದೆ, ನಮಗೆ ಇನ್ನೊಬ್ಬರ CM ಇನ್ಫ್ಲುಯೆನ್ಸ್ ಇದೆ. ಹೀಗಾಗಿ ಅಲ್ಲಿ ಇವರ ದಬ್ಬಾಳಿಕೆಗಳು ಸ್ಟಾರ್ಟ್ ಆಯ್ತವೆ. ಸಹಕಾರಿ ಸಂಘ ಸರ್ವನಾಶ ಆಗುತ್ತೆ. ನಾನು ಎಲ್ಲ ಹೇಳ್ತಾ ಇಲ್ಲ, ಬೇರೆ ಕೆಲವೊಂದು ಸಹಕಾರಿ ಸಂಘಗಳಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಸ್ಟ್ರಾಂಗ್ ಇರ್ತಾರೆ. ಬಟ್ ಕೆಲವೊಂದು ಸಹಕಾರಿ ಸಂಘಗಳಲ್ಲಿ ಕಾಂಪ್ರಮೈಸ್ ಆಗಿ ಅಂದರೆ ಏನು, ಅಲ್ಲಿ ಅವಿರೋಧವಾಗಿ ಹಿರಿಯರು ಅವರು ಇವರು ಅಂತ ಆಯ್ಕೆ ಮಾಡಿ ಒಳಗಡೆ ಕಳಿಸಿರ್ತಾರೆ. ಅಂಥದ್ರೊಳಗಡೆಗೆ ಇಂಥವ್ರು ಬಂದಾಗ ಸಹಕಾರಿ ಸಂಘ ನಿಜವಾಗ್ಲೂ ನಷ್ಟದತ್ತ ಹೋಗ್ತದೆ. ಬೇಡ ಈ ಬಿಲ್ಲು ಅನ್ನೋದು ಜಿ ಟಿ ದೇವೇಗೌಡರು ಆದ. ಬಟ್ ಜಿ ಟಿ ದೇವೇಗೌಡರು ಒಬ್ಬರೇ ಇರಲಿಲ್ಲ, ಇದರ ಬೆನ್ನಿಂದ ಇರ್ತಕ್ಕಂಥವ್ರು ಹಲವಾರು ಶಾಸಕರಿದ್ದಾರೆ. ಏಕೆಂದರೆ ಇದನ್ನ ಒಕ್ಕಲಿಗ ಶಾಸಕರಿರ್ಬೋದು ಮತ್ತು ಲಿಂಗಾಯತ ಶಾಸಕರಿರ್ಬೋದು ಸಾಮೂಹಿಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಕ್ಷಭೇದವನ್ನು ಮರೆತು BJP ಅವರಿರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಕೂಡ ಈ ಬಿಲ್ಲನ್ನು ವಿರೋಧಿಸ್ತಾ ಇರೋದಂತೂ ಸತ್ಯ. ಹಾಗಾಗಿ ಕಾಂಗ್ರೆಸ್ಸಲ್ಲೇ ಇರ್ತಕ್ಕಂಥ ಕಾಂಗ್ರೆಸ್ಸಿನ 10ರಿಂದ 15 ಶಾಸಕರು ಜಿ ಟಿ ದೇವೇಗೌಡರ ಬೆನ್ನಿಗೆ ನಿಂತು ಈ ಒಂದು ಬಿಲ್ಲನ್ನು ವಿರೋಧಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲೂ ಬಹುತೇಕ ಲಿಂಗಾಯತ ಶಾಸಕರು ಅವ್ರ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏಕೆಂತಂದರೆ ಲಿಂಗಾಯತ ಶಾಸಕರೇನಿದ್ದಾರೆ ಅವರಿಗೆ ಈ ಒಂದು ಬಿಲ್ಲಿನ ಬಗ್ಗೆ ಅಸಮಾಧಾನ ಇದೆ.
ಜೊತೆಗೆ ಸಿದ್ದರಾಮಯ್ಯನವರ ಇತ್ತೀಚಿನ ವರ್ತನೆ ಕೂಡ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ನಾಯಕರುಗಳಿಗೆ, ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಒಂದು ರೀತಿ ಬೇಸರವನ್ನು ತರಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಜಿ ಟಿ ದೇವೇಗೌಡರ ಜೊತೆ 10 ರಿಂದ 15 ಜನ ಶಾಸಕರು ಅವ್ರ ಬೆನ್ನಿಗೆ ನಿಂತಿದ್ದಾರೆ. ನಾವು ಏನಾದರೂ ಮಾಡಿ 15-20 ವರೆಗೆ ಅದನ್ನ ಇದನ್ನ ರೀಚ್ ಮಾಡಬೇಕು ಅನ್ನೋದು ಜಿ ಟಿ ದೇವೇಗೌಡರು ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಅವರು ಇರ್ಬೋದು, ಇವರ ಒಂದು ಇದಾಗಿದೆ. ಹಾಗಾಗಿ ಸೊ ಅವರ ಉದ್ದೇಶ ಅಂತಂದ್ರೆ ಏನಾದರೂ ಮಾಡಿ ಒಂದು 15 ಜನ ಇದ್ದಾರೆ, ಒಂದು 20 ಜನ ತಾಂಡೋಗ್ಬೇಕು ಅನ್ನೋದು. ಅದು ಅದೇ ರೀತಿಯಲ್ಲಿ ಈ ಬಿಲ್ ಒಂದು ವೇಳೆ ಏನಾದರೂ ತೆಗಿಲಿಲ್ಲ, ಈ ಬಿಲ್ಲನ್ನ ಪಾಸ್ ಮಾಡಿದ್ದೆ ಆದರೆ ಈ ಬಿಲ್ಲನ್ನ ಅವರು ಕಿತ್ತಾಕ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ನಿಜವಾಗ್ಲೂ ಬಂಡಾಯ ಹೇಳುತ್ತೆ, ನಿಜವಾಗ್ಲೂ ಕಾಂಗ್ರೆಸ್ಗೆ ಇದು ಬಿಸಿ ತುಪ್ಪ ಆಗ್ತಾ ಇದೆ. ಈ ಆಕ್ಟ್ಗಳು ಇವರು ಸುಮ್ಮನೆ ಇದ್ರು ಆಯ್ತಾ ಇತ್ತು, ಬಟ್ ಇವರು ಇಲ್ದೇ ಇರೋದನ್ನೆಲ್ಲ ತಂದು ಒಳಗಡೆ ಹಾಕ್ಲಿಕ್ಕೆ ಹೋಗಿ ತಮ್ಮ ಅದೇನು ಹೇಳ್ತಾರಲ್ಲ ಎಲ್ಲೋ ಇದು ತಂದು ಒಳಗಡೆ ಬಿಟ್ಕೊಂಡೆ ಅಂತ, ಆ ಥರ ಆಗಿದೆ ಇವರ ಸ್ಥಿತಿ ಈಗ. ಒಂದು ವೇಳೆ ಜಾತಿ ಇದನ್ನ ತರಲಿಕ್ಕೆ ಹೋದ್ರು ಅದರಿಂದನೂ ಕೂಡ ಒಂದು ಎರಡು ಸಮುದಾಯವನ್ನು, ಲಿಂಗಾಯತ ಮತ್ತು ಒಕ್ಕಲಿಗ, ಮುಖ್ಯವಾಗಿ ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತರನ್ನು ವಿರೋಧಿಸಬೇಕು, ಅದರಲ್ಲೂ ಒಕ್ಕಲಿಗರನ್ನು ವಿರೋಧಿಸಬೇಕು ಅಂತ ಆ ಬಿಲ್ಲನ್ನು ತರಲಿಕ್ಕೆ ಹೊರಟಿದ್ದು ಸಿದ್ದರಾಮಯ್ಯವರು. ಅದೇ ಥರ ಈಗ ಈ ಒಂದು ಬಿಲ್ಲಲ್ಲಿ ಏನು ಇವ್ರನ್ನ ಒಳಗಡೆ ತಂದು ನಾಮನಿರ್ದೇಶಕರು ಮಾಡ್ತೀವಿ ಅಂತ ಒಂದು ಬಿಲ್ಲನ್ನು, ಮತ್ತೊಂದು ಬಿಲ್ ಅಂತಂದರು ಮುಸ್ಲಿಮರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಮತ್ತು ಇನ್ನಿತರ ಕೆಲವೊಂದು ಕೆಟಗರಿ ಅವ್ರನ್ನ ನಾಮನಿರ್ದೇಶಕರು ಮಾಡ್ತಕ್ಕಂಥ ಬಿಲ್ಲನ್ನು, ಇವೆರಡೂ ಕೂಡ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ವಿರೋಧಿಸ್ತಾ ಇದ್ದಾರೆ. ಒಂದು ವೇಳೆ ಈ ಬಿಲ್ಲನ್ನು ತೆಗಿಲಿಲ್ಲ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಕಷ್ಟ ಆಗ್ತದೆ ಅನ್ನೋದು ಗ್ಯಾರಂಟಿ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.